ಮಾಧ್ಯಮದವರ ನಾನೀಗ ಕೆಆರ್ ಪೇಟೆ ಹೋಗಿದ್ದೆ. ಈ ಜಿಲ್ಲಾ ಮಂತ್ರಿ ಈ ನಾರಾಯಣಗೌಡ ನನ್ಗೆ ಒಳ್ಳೆ ಫ್ರೆಂಡೇ. ಅವನು ನನ್ನ ಜೀವನ ಒಂದು 70 ವರ್ಷ 75-80 ವರ್ಷ ಇರ್ಬೋದು. ನಾನು ಡಾಕ್ಯುಮೆಂಟ್ ಕೊಟ್ಟರು ಅಲ್ಲಿ ಅವ್ರ ಎನ್ಸಿಎಸ್ಗೆ ಖರೀದಿ ಮಾಡ್ಕೊಳ್ಳಿ, ಯಾವ್ದಾರ ಆಸ್ತಿ ನನ್ ಬೇಡ ಅಂತ ಹೇಳುದಿಲ್ಲ. 999 ವರ್ಷ ಲೀಸು ಹೋಗಿ ಅಗ್ರಿಮೆಂಟ್ ಮಾಡ್ಕೊಂಡವ್ರೆ. ಎಷ್ಟು ತಲೆಗೆ ಲೆಕ್ಕ ಹಾಕೊಳ್ಳಿ, 900 ರಿಜಿಸ್ಟರ್ ಡಾಕ್ಯುಮೆಂಟ್. ಅವ್ರು ಯಾರಿಗೆ ಬುದ್ಧಿ ಹೇಳ್ಕೊಟ್ರು ನನ್ಗೆ ಗೊತ್ತಾಗ್ಲಿಲ್ಲ. ಇನ್ನು 20 ದಿನ ಮಂತ್ರಿ ಆಗಿರ್ತಾನೆ, ಆಮೇಲೆ ಮಾಜಿ ಮಂತ್ರಿ ಆಯ್ತಾನೆ, ಆಮೇಲೆ ಮಾತಾಡೋಣ. ಸೊ ಹಂಗೆ ಬಿಜೆಪಿಗೆ ಭವಿಷ್ಯ ಇಲ್ಲ, ಬಿಜೆಪಿ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಇನ್ನ ಜನತಾದಳದಲ್ಲಿ ನಾನು ಈಗ ಚರ್ಚೆ ಮಾಡಕ್ ಹೋಗುದಿಲ್ಲ. ಅವ್ರ MLA ಬದಲಾವಣೆ ಮಾಡ್ಕೊಂಡವ್ರು, MLA ಕೊಡ್ಲಿಲ್ಲ ಅಂದ್ರೆ MLA ಏನು ಕೆಲಸ ಮಾಡ್ಲಿಲ್ಲ ಅಂತಾನೋ, ಅವ್ರ ಮೇಲೆ ನಂಬಿಕೆ ಇಲ್ಲ ಅಂತಾನೋ, ಪಾಪ ಇಲ್ಲಿ ಯಾರು ಗಳಿಸಿಲ್ಲ ಅಂತೇಳಿ ಮೇಲ್ಕೊಂಡಿಲ್ಲ. ಇನ್ನು ಬಿಜೆಪಿ ಅವರು ಶ್ರೀರಂಗಪಟ್ಟಣದಿಂದ ಅವ್ರು ಕರ್ಕೊಂಡು ಬಂದವ್ರೆ. ಇರ್ಲಿ, ನಿಮ್ ಮನೆ ಹುಡುಗ ಅವನೇನಾದ್ರು ತಪ್ಪು ಮಾಡಿದ್ರೆ ನಾನು ಉಳಿಪಳ್ಳಿ ಹೊಡೆದು ಸ್ವಲ್ಪ ಸರಿ ಮಾಡ್ತೀನಿ, ಕ್ಷಮಿಸಿ. ಅವನಿಂದ ತಪ್ಪಾಗಿದ್ರೆ ನಮ್ಮಿಂದ ತಪ್ಪಾಗಿದ್ರು ಕೂಡ ತಾವು ಕ್ಷಮಿಸಿ, ನಿಮ್ ಸೇವೆಗೆ ಅವಕಾಶ ಮಾಡ್ಕೊಳ್ಳಿ. ಓಟು ರವಿಗಲ್ಲ, ಓಟು ರವಿ ಕ್ಯಾಂಡಿಡೇಟ್ ಅಲ್ಲ, ಶಿವಕುಮಾರ್ ಕ್ಯಾಂಡಿಡೇಟ್. ಮನೆಗೂ ಕಾರ್ಡ್ ಹಚ್ಚಿರಾ, ಮನೆಗೆ ಎತ್ಕೊಂಡು ಕೊಡ್ತೀರಾ? ಎಲ್ಲರಿಗೂ ಫಸ್ಟ್ ನೀವು ಓಟ್ ಹಾಕದ್ ನೆಕ್ಸ್ಟ್ ಮನೆಗೆ ಹೋಗಿ ಗ್ಯಾರಂಟಿಗಳನ್ನ ಕೊಟ್ಬಿಟ್ಟು ಹೆಣ್ಮಕ್ಳಿಗೆ ಸೈನ್ ಹಾಕ್ಸಿ ಅವ್ರ ಫೋನ್ ನಂಬರ್ನ ಕೊಟ್ಟು ಮಾಡ್ಕೊಂಡು ಬರ್ಲಿ. ಆಮೇಲೆ ಓಟು ತಾನಾಗ್ತಾನ ಓಟ್ ಬರ್ತವೆ. ಅಷ್ಟು ಮಾಡಿ ಎಲ್ಲ ನಾಯಕರುಗಳಿಗೆ ಏನಾದ್ರು ತಪ್ಪಾಗಿದೆ ತಾವು ಕ್ಷಮಿಸ್ಬೇಕು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.